ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ಬ್ಲಾಗ್ಸಲ್ಲಿ 200 ರೂಪಾಯಿ ಇಟ್ಕೊಂಡು ಮಲ್ಲೇಶ್ವರದಲ್ಲಿ ಎಲ್ಲೇನೇ ತಿನ್ನೋಣ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ನನ್ನ ಹಳೆ 2 ವೀಡಿಯೋಸನ್ನು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ, ಹೀಗೆ ಸಪೋರ್ಟ್ ಮಾಡ್ಕೊಂಡು ಪ್ರೀತಿ ತೋರಿಸ್ತೀರಿ. ಸೊ ಇವತ್ತು 200 ರೂಪಾಯಿ ಇಟ್ಕೊಂಡು ಮಲ್ಲೇಶ್ವರದಲ್ಲಿ ಎಲ್ಲೇನೇ ತಿನ್ನೋಣ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಫಸ್ಟ್ ಬಂದಿರತಕ್ಕಂಥ ಜಾಗ ನೋಡ್ರೆ ಸಿ ಟಿ ಆರ್, ಇಲ್ಲಿ ಮಸಾಲಾ ದೋಸೆ ಟ್ರೈ ಮಾಡೋಣ, ಬನ್ನಿ ಹೋಗೋಣ. 1952 ಶುರು ಮಾಡಿರುವಂತ ಸಿ ಟಿ ಆರ್ ಇವತ್ತಿಗೂ ಫೇಮಸ್. ಅದು ಬೆಳಗ್ಗೆ 7 ಗಂಟೆಗೆ, ಅದು ಭಾನುವಾರ ಬೆಳಗ್ಗೆ 7 ಗಂಟೆಗೆ ಹೋದ್ರು ಜನ ಸಿಕ್ಕಾಪಟ್ಟೆ ಇದ್ರು. ಇಲ್ಲಿ ಒಂದು ಮಸಾಲಾ ದೋಸೆ 67 ರೂಪಾಯಿ, ಆ ಸವ ಪಡೋ ಪ್ಲೇಟು, 2 ಚಟ್ನಿ, ಆ ದೋಸೆ ಕಲರು, ಆ ಕ್ರಿಸ್ಪ್ನೆಸ್ ನೋಡ್ತಿದ್ರೆ ಅಂತೂ ಆ ಸಕ್ಕದಾಗಿತ್ತು. ಮತ್ತು ಪಲ್ಯ ಜೊತೆ ನೆಂಚ್ಕೊಂಡು ಆ ಚಟ್ನಿ ಜೊತೆ ಹತ್ಕೊಂಡು ತಿಂತಾ ಇದ್ರಂತೂ ತುಂಬಾನೇ ಚೆನ್ನಾಗಿತ್ತು. ತೆಂಗಿನಕಾಯಿ ಚಟ್ನಿ ಆಗಿದ್ರು, ತಿಂತಾ ಹುರಿಗಡ್ಲೆ ಫ್ಲೇವರ್ ಜಾಸ್ತಿ ಡಾಮಿನೇಟ್ ಆಗುತ್ತೆ, ಅದೊಂಥರ ಚೆನ್ನಾಗಿತ್ತು. ನೋಡೋದಾರಲ್ಲ, ಒಳ್ಳೆ ಮಸಾಲಾ ದೋಸೆ ತರಿಸ್ಕೊಟ್ಟೆ. 67 ರೂಪೀಸ್ ಖರ್ಚಾಗಿದೆ, ಇನ್ನ 133 ರೂಪಾಯಿ ಉಳಿದಿದೆ, ಬನ್ನಿ ನೆಕ್ಸ್ಟ್ ಹಾಕೋಣ. ಜನರಲಿ ಮಲ್ಲೇಶ್ವರಕ್ಕೆ ಹೋಗಿ ವೀನಾ ಸ್ಟೋರ್ಸ್ ವಿಸಿಟ್ ಮಾಡದೆ ವಾಪಸ್ ಅಂತೂ ಬರೋದೇ ಇಲ್ಲ. ಅಂಥದ್ರಲ್ಲೂ ಈಗ ವರ್ಷನ್ 2.0 ಆಗಿ ತುಂಬ ದೊಡ್ಡದಾಗಿ ವಿಶಾಲವಾಗಿ ಕಲರ್ಫುಲ್ ಆಗಿ ವೀನಾ ಸ್ಟೋರ್ಸ್ ಮೂಡ್ ಬಂದಿದೆ. ಬಹಳ ಚೆನ್ನಾಗಿದೆ ನೋಡಕ್ಕೆ, ಒಂಥರ ಅದ್ಭುತವಾಗಿದೆ. ಎಷ್ಟೇ ವೀನಾ ಸ್ಟೋರ್ ಬದಲಾವಣೆ ಆಗಿದ್ರು ಆ ಜನ ವೀನಾ ಸ್ಟೋರ್ಸ್ ಅಲ್ಲಿ ಸಿಗುವಂತ ತಿಂಡಿ ಪದಾರ್ಥಗಳ ಮೇಲೆ ಇಟ್ಟಿರುವಂತ ಪ್ರೀತಿ ಅಂತೂ ಬದಲಾಗೇ ಇಲ್ಲ. ಅಂಡ್ ಹೊಸದಾಗಿ ಇಲ್ಲಿ ಕ್ಯೂ ಇದ್ರೆ ನಾವು ಕಿಯೋಸ್ಕ್ ಇತ್ತು, ಕಿಯೋಸ್ಕ್ ಅಲ್ಲಿ ನಾವು ಆರ್ಡರ್ ಮಾಡಿ UPI ಪೇ ಮಾಡ್ಬೋದು. ಇದೊಂಥರ ಹೊಸತನ, ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಬೇಕು. ನಾವಿಲ್ಲಿ ಆರ್ಡರ್ ಮಾಡಿದ್ದು ಸಿಂಗಲ್ ಇಡ್ಲಿ ಸಿಂಗಲ್ ವಡೆ, 45 ರೂಪಾಯಿ ಪ್ರೈಸ್ ಇದಕ್ಕೆ. ಟೋಕನ್ ತಗೊಂಡಾಯ್ತು, ಬನ್ನಿ ಹೋಗೋಣ. ಸಿಂಗಲ್ ಇಡ್ಲಿ ಸಿಂಗಲ್ ವಡೆ ತೊಗೊಂಡಿದ್ವಿ, ಚಟ್ನಿ ಹಾಕ್ಸ್ಕೊಳ್ಳೋಣ, ಬನ್ನಿ. ಚಟ್ನಿ ನೋಡಕ್ಕೆ ಸ್ವಲ್ಪ ನೀರಾಗಿ ಅನ್ಸಿದ್ರು, ತಿನ್ಬೇಕಾದ್ರೆ ಗಟ್ಟಿಯಾಗೇ ಇರುತ್ತೆ, ಜಾಸ್ತಿ ನೀರಂಶ ಇರಲ್ಲ. ಆ್ಯಂಡ್ ಟೇಸ್ಟ್ ವೈಸ್ ಅಂತೂ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಚಟ್ನಿನ ಸಪ್ರೇಟಾಗಿ ತಿಂತಾನೆ ಇರ್ಬೋದು. ಇಡ್ಲಿ ಬಗ್ಗೆ ವರ್ಣಿಸ್ಬೇಕಂದ್ರೆ ಬಹಳ ಸಾಫ್ಟ್ ಆಗಿತ್ತು ಇಡ್ಲಿ, ಆ ಬಾಯಿಲ್ ಹಾಕೊಂಡು ಇಷ್ಟ ಕರಿಗೇ ಹೋಯ್ತು. ಆ್ಯಂಡ್ ವಡೆ ಬಗ್ಗೆ ಹೇಳ್ಬೇಕಾದ್ರೆ ಪರ್ಫೆಕ್ಟಾಗಿ ಆಯಿಲಲ್ಲಿ ಡೀಪ್ ಫ್ರೈ ಆಗಿತ್ತು, ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಟೆಕ್ಸ್ಚರು ಮತ್ತು ಒಳಗಡೆ ಸಾಫ್ಟ್ ಆಗಿತ್ತು. ಟೇಸ್ಟ್ ವೈಸ್ ಅಂತೂ ಭಾಳನೇ ಚೆನ್ನಾಗಿತ್ತು, ಚಟ್ನಿ ಜೊತೆ ಹತ್ಕೊಂಡು ತಿಂತಿದ್ರೆ ಅಂತೂ ವಂಡರ್ಫುಲ್ ಆಗಿತ್ತು, ಒನ್ ಆಫ್ ದ ಬೆಸ್ಟ್ ರೀಸೆಂಟ್ ಟೈಮ್ಸಲ್ಲಿ. ಸಖತ್ತಾಗಿರೋಂಥ ಇಡ್ಲಿ ವಡೆ ತಿಂದ್ವಿ, ನೆಕ್ಸ್ಟು ಇದೇ ಥರ ಇನ್ನೊಂದು ಸಿಮಿಲರ್ ಸ್ಟೋರ್ಸ್ ಹೋಗೋಣ, ಅಲ್ಲಿ ಸಖತ್ತಾಗಿರೋಂಥ ಶಾವಿಗೆ ಬತ್ತಿನೋಣ. ಸೊ ಬನ್ನಿ ಹೋಗೋಣ. ಸಮಯ ಸುಮಾರು 8:30 ಆಗಿತ್ತು, ನಾವಿಲ್ಲಿ ರಾಘವೇಂದ್ರ ಸ್ಟೋರ್ ಬರೋಷ್ಟೊತ್ತಿಗೆ ಆಲ್ರೆಡಿ ಕ್ಯೂಲ್ ಜನ ನಿಂತಿದ್ರು. ಒಂದು 5-10 ನಿಮಿಷ ಕ್ಯೂಲ್ ನಿಂತ ಮೇಲೆ ನಮ್ಮ ಶಾವಿಗೆ ಬಾತ್ ನಮ್ಗೆ ಸಿಕ್ತು. ಇಲ್ಲಿ ಒಂದು ಪ್ಲೇಟ್ ಶಾವಿಗೆ ಬಾತ್ಗೆ 35 ರೂಪಾಯಿ ಹೇಳ್ತಾರೆ. ಆ್ಯಂಡ್ ಶಾವಿಗೆ ಬಾತ್ ಜೊತೆ ನೀರ್ಕಾಯಿ ಚಟ್ನಿ ಸರ್ವ್ ಮಾಡ್ತಾರೆ. ಟೇಸ್ಟ್ ವೈಸ್ ಭಾಳ ಚೆನ್ನಾಗಿರುತ್ತೆ, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ನಿಂಬೆ ಹಣ್ಣು ಫ್ಲೇವರ್ ಡಾಮಿನೇಟ್ ಮಾಡುತ್ತೆ ಅಂತಲೇ ಹೇಳಬೇಕು, ನನಗಂತೂ ತುಂಬಾ ಇಷ್ಟ ಇಲ್ಲಿ. ಮಜಾ ಏನಂದರೆ ತಿಂತ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಎಲ್ಲ ಬಾಯಲ್ಲಿ ಕಟುಂಬ ಕುಟುಂಬ ಅಂತ ಸಿಗ್ತಿರುತ್ತೆ, ಒಂಥರ ಸಖತ್ತಾಗಿರುತ್ತೆ ಅದು. ಶಾವಿಗೆ ಬಾತ್ ತೊಗೊಂಡಿದ್ದೀವಿ, ಅದ್ರ ಜೊತೆ ನೀರ್ಕಾಯಿ ಚಟ್ನಿ ಕೊಟ್ಟಿದ್ದಾರೆ, ಟ್ರೈ ಮಾಡಿ ನೋಡೋಣ ಬನ್ನಿ. ಚಟ್ನಿ ನೀರಾಗಿದ್ರು ಫ್ಲೇವರ್ಫುಲ್ ಆಗಿತ್ತು. ಆ್ಯಂಡ್ ಶಾವಿಗೆ ಬಾತ್ ಅಂತೂ ಪರ್ಫೆಕ್ಟ್ಲಿ ಮೇಡು. ನಾನು ಹೇಳ್ದಂಗೆ ಆ ಕಟುಂಬ ಕುಟುಂಬ ಫೀಲು ಮತ್ತು ಲೆಮನ್ ಫ್ಲೇವರು ತುಂಬಾ ಇಷ್ಟ ಆಯ್ತು ನನಗೆ. ರಾಘವೇಂದ್ರ ಸ್ಟೋರ್ಸಲ್ಲಿ ಒಳ್ಳೆ ಶಾವಿಗೆ ಬಾತ್ ತಿಂದಾಯ್ತು, 3 ಕಡೆ ಬ್ರೇಕ್ಫಾಸ್ಟ್ ಆಯಿತು, ಹೊಟ್ಟೆ ತುಂಬಿದೆ. ಈಗ ತನಕ 147 ರೂಪಾಯಿ ಖರ್ಚಾಗಿದೆ, ಇನ್ನು 53 ರೂಪಾಯಿ ಮಿಕ್ಕಿದೆ. ಸೊ ಈಗ ಒಳ್ಳೆ ಸ್ವೀಟ್ ತಿನ್ಬೇಕನ್ಸಿದೆ, ಆಶಾ ಸ್ವೀಟ್ಸ್ ಹೋಗೋಣ ಬನ್ನಿ. ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಒಂದೊಳ್ಳೆ ಸ್ವೀಟಿಂದ ಮುಗಿಸೋಣ ಅಂತ ಆಶಾ ಸ್ವೀಟ್ಸ್ ಬಂದಿದ್ದೀನಿ, ಬನ್ನಿ ಹೋಗೋಣ.
ಆಶಾ ಸ್ವೀಟ್ಸ್ ಬಗ್ಗೆ ಹೇಳಬೇಕಂದ್ರೆ ಎಸ್ಟಾಬ್ಲಿಷ್ ಇನ್ ಇಯರ್ 1951. ಇಲ್ಲಿ ಬಾದಾಮ್ ಹಾಲು ಮತ್ತೆ ರಸ್ಮಲೈ ಎಲ್ಲ ತರ ಸ್ವೀಟ್ಸು ಫೇಮಸ್. ನಾವಿಲ್ಲಿ ತಗೊಂಡಿದ್ದು ಒಂದು ರಸ್ಮಲೈ ಬಂದು 45 ರೂಪಾಯಿ. ಇಲ್ಲಿ ಬಾದಾಮ್ ಹಾಲು ಟ್ರೈ ಮಾಡ್ಬೋದಿತ್ತು, ಬಟ್ ಇಲ್ಲಿ 60 ರೂಪಾಯಿ ಆಗಿದೆ ಬಾದಾಮ್ ಹಾಲು. ಸೊ ನಮ್ಮ ಬಜೆಟ್ 200 ರೂಪಾಯಿಗೆ ಬರಲ್ಲ ಅನ್ಬಿಟ್ಟು ನಾವು ರಸ್ಮಲೈ ತಗೊಂಡ್ವಿ. ಬಹಳನೇ ಚೆನ್ನಾಗಿತ್ತು ರಸ್ಮಲೈ ಕೂಡ. ನನಗೆ ಚಿಕ್ಕ ವಯಸ್ಸಿಂದಲೂ ಸ್ವೀಟ್ಸ್ ತಿನ್ನೋದಂದ್ರೆ ಏನೋ ಒಂಥರ ಕುತೂಹಲ ಸಂತೋಷ. ಅದರಲ್ಲೂ ಈ ಮಿಲ್ಕ್ ಬೇಸ್ಡ್ ಸ್ವೀಟ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ರಸ್ಮಲೈ ಅಂತೂ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳಬೇಕು. ಆ್ಯಂಡ್ ಇಲ್ಲಿ ಬಹಳನೇ ಚೆನ್ನಾಗಿತ್ತು. ತಿಂತ ಮಿಲ್ಕ್ ಫ್ಲೇವರು ಬಾಯೆಲ್ಲ ಹರಡುತ್ತೆ, ಒಂಥರ ಬರ್ಸ್ಟ್ ಔಟ್ ಆಗಿ ಫ್ಲೇವರ್ಫುಲ್ ಆಗಿ ರಿಫ್ರೆಶಿಂಗ್ ಆಗಿತ್ತು. ಹೈಲಿ ರೆಕಮೆಂಡೆಡ್ ಅಂತ ಡೆಫಿನೆಟ್ ಆಗಿ ಹೇಳ್ತೀನಿ. ಆಶಾ ಸ್ವೀಟ್ಸ್ ಸುಮಾರು ಕಡೆ ಇದೆ, ನೀವು ಹೋಗಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಅಂಗಡಿ ಮಾಲೀಕರೇನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ದಿಸ್ ಆಶಾ ಸ್ವೀಟ್ಸ್ ಸ್ಟಾರ್ಟೆಡ್ ಫ್ರಮ್ 1951, ಆಲ್ಮೋಸ್ಟ್ 72-74 ಇಯರ್ಸ್ ಓವರ್. ಪೀಪಲ್ ಹಿಯರ್ ಲವ್ಸ್ ಅವರ್ ಬಾದಾಮ್ ಮಿಲ್ಕ್ ರಸ್ಮಲೈಸ್ ಅಂಡ್ ಮೆನಿ ಲೈಕ್ ಬೆಂಗಾಲಿ ಸ್ವೀಟ್ಸ್. ನೌ ಪೀಪಲ್ ಆಲ್ ದ ವೇ ಫ್ರಮ್ ಮೆನಿ ಅದರ್ ಪ್ಲೇಸಸ್, ಲೈಕ್ ಜಯನಗರ್ ಏರಿಯಾ, ಫ್ರಮ್ ಮೆನಿ ಅದರ್ ಏರಿಯಾಸ್ ದೇ ಕಮ್ ಹಿಯರ್ ಫಾರ್ ಟು ಹ್ಯಾವ್ ಬಾದಾಮ್ ಮಿಲ್ಕ್. ವಿ ಮೇಡ್ ಎ ಬ್ರಾಂಚ್ ಆಫ್ 13-14 ಬ್ರಾಂಚಸ್ ಇನ್ ಆಲ್ ಓವರ್ ದ ಬ್ಯಾಂಗ್ಳೂರ್. ದ ಟೈಮಿಂಗ್ಸ್ ವಿ ಸ್ಟಾರ್ಟ್ ಫ್ರಮ್ 8:30 ಇನ್ ದಿ ಮಾರ್ನಿಂಗ್, ಇನ್ ಕ್ಲೋಸಿಂಗ್ 9:45-10 ಓ'ಕ್ಲಾಕ್. ಇವತ್ತಿನ 200 ರುಪೀಸ್ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿರುತ್ತೆ ನಂಬ್ತೀನಿ. 4 ಜಾಗ ಕವರ್ ಮಾಡಿದ್ದೀವಿ, 4 ಜಾಗಕ್ಕೆ 192 ರೂಪಾಯಿ ಖರ್ಚು ಮಾಡಿದ್ದೀವಿ, ಇನ್ನು 8 ರೂಪಾಯಿ ಮಿಕ್ಕಿದೆ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸೀ ಯು, ಟೇಕ್ ಕೇರ್, ಬೈ ಬೈ. ಪ್ರಶಾಂತ್ ನೀಲೋ, SS ರಾಜಮೌಳಿ ಮಾತ್ರ ಪಾರ್ಟ್ 2 ತೆಗಿಯೋದಲ್ಲ, ಈ ಮಾಂಕೋ ಪಾರ್ಟ್ 2 ತೆಗಿತಾನೆ. ಮಲ್ಲೇಶ್ವರ ಪಾರ್ಟ್ 2 ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ, ವೇಟ್ ಮಾಡಿ. ದೋಸೆ ಅಂತೂ ಸಕ್ಕದಾಗಿತ್ತು.